ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಮೊದಲನೇ ಪದ ಮೊದಲನೇ ವಾಕ್ಯ ನೀವು ಕನ್ನಡದಲ್ಲಿ ಬರ್ತಿದ್ದು ಯಾವುದೇ ಪೂಜಾ ನನ್ನ ಹೆಸರು ಏನು ಹೇಳ್ತೀರಾ ಕರ್ನಾಟಕದ ಬಗ್ಗೆ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದಯೋ ಕನ್ನಡ ಸವಿ ನುಳಿಯೋ ಈ ಕನ್ನಡದ ಬಗ್ಗೆ ಯಾಕಿಷ್ಟು ಒಲವು ಹೇಗೆ ಶುರುವಾಯಿತು ನಿಮ್ಮ ಪ್ರೀತಿಯಿಂದ ಈ ನೆಲ ನನಗೆ ಎಷ್ಟು ಗೌರವ ಎಷ್ಟು ಪ್ರೀತಿ ಕರ್ನಾಟಕ ಜನತೆಗೆ ಕನ್ನಡಿಗರಿಗೆ ನಾನು ಚಿರಋಣಿಯಾಗಿದ್ದೀನಿ ಕನ್ನಡ ಎನೆ ಎಣೆಕುಣಿದಾಡುವುದೆನ್ನದೆ ಕನ್ನಡ ಕಿವಿ ನಿಮಿರುವುದು ಕಾಮನ ಬಿಲ್ಲನು ಕಾಣುವ ಕವಿಯೋಡು ತೆಕ್ಕನೆ ಮನೆ ಮೈ ಮರೆಯುವುದು ಎಂಥ ಅದ್ಭುತವಾದಂತಹ ಸಾಲುಗಳನ್ನ ಕುವೆಂಪು ಅವರು ನಮ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಕನ್ನಡಿಗ ಕೂಡ ಇಂತಹ ಸಾಲುಗಳನ್ನ ಕೇಳಿದಾಗ ಒಂದ್ ರೀತಿ ಶಕ್ತಿ ಬರುತ್ತೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಸಾಮಾನ್ಯವಾಗಿ ಯಾವುದಾದ್ರೂ ಊರಿಗೆ ಹೋದರೆ ರಾಜ್ಯಕ್ಕೆ ಹೋದರೆ ಬೇರೆ ದೇಶಕ್ಕೆ ಹೋದರೆ ಕನ್ನಡಿಗರಾಗಿ ಮತ್ತೆ ವಾಪಸ್ ಕರುನಾಡಿಗೆ ಬಂದಂಥ ಸಂದರ್ಭದಲ್ಲಿ ಏನೋ ಒಂಥರ ನೆಮ್ಮದಿ ತೃಪ್ತಿ ಯಾಕೆಂದರೆ ಕರುನಾಡಿಗಿರುವಂಥ ಶಕ್ತಿ ತಾಕತ್ತು ಅಂಥದ್ದು ಎಂಥ ಕರುನಾಡಿಗೆ ಕರ್ನಾಟಕ ಅನ್ನೋ ಹೆಸರು ಬಂದು ಐವತ್ತು ವರ್ಷ ಪೂರೈಸಿದೆ ಇಂಥ ಸುಸಂದರ್ಭದಲ್ಲಿ ಕನ್ನಡ ಮನಸ್ಸುಗಳನ್ನ ಹುಡುಕಾಟ ಮಾಡ್ತಾ ಇದ್ದೀವಿ ಕನ್ನಡದ ಬಗ್ಗೆ ಹೆಚ್ಚು ಒಲವನ್ನ ಇಟ್ಕೊಂಡಿರೋರು ಅತಿಯಾದ ಪ್ರೀತಿಯನ್ನ ತೋರಿಸ್ತಿರೋರನ್ನ ಹುಡುಕಾಟದಲ್ಲಿ ನಾವಿದ್ದೀವಿ ಆಗ ನನಗೆ ಸಿಕ್ಕಿದ್ದು ಮಳೆ ಹುಡುಗಿ ಪೂಜಾ ಗಾಂಧಿ ಅವರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ ಪೂಜಾ ಗಾಂಧಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ನಾನು ಆಗಲೇ ಹೇಳ್ದಂತೆ ಕನ್ನಡದ ಬಗ್ಗೆ ಒಂದಷ್ಟು ಪ್ರೀತಿ ಇರುವಂಥವ್ರು ಅತಿ ಹೆಚ್ಚು ಒಲವನ್ನು ಬೆಳೆಸ್ಕೊಂಡವ್ರನ್ನ ನಾನು ಹುಡುಕಾಟದಲ್ಲಿ ಇದ್ದೆ ಆಗ ನೀವೇ ಸಿಕ್ಕಿದ್ದು ಆಲ್ಮೋಸ್ಟ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೀವೇ ಇವಾಗ ವೈರಲ್ ಆಗ್ತಾ ಇರೋದು ಕನ್ನಡದ ಬಗ್ಗೆ ಈ ಕನ್ನಡದ ಬಗ್ಗೆ ಯಾಕಿಷ್ಟು ಒಲವು ಹೇಗೆ ಶುರುವಾಯಿತು ನಿಮ್ಮ ಪ್ರೀತಿ ಅಂತ ಪ್ರೀತಿ ಅಂದರೆ ನನ್ನ ಮೊದಲನೇ ಚಿತ್ರದಿಂದ ಇತ್ತು ಆವಾಗ ನಾನು ನನಗೆ ಹೊಸ ಭಾಷೆ ಹೊಸ ನೆಲ ಹೊಸ ಜಲ ಎಲ್ಲ ಹೊಸದು ಬರ್ತಾ 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 ನಾನು ಎರಡು ಸಾವಿರದ ಆರಲ್ಲಿ ಮುಂಗಾರು ಮಳೆ ಆದಮೇಲೆ ಸುಮಾರು ಸಿನಿಮಾ ಸೈನ್ ಮಾಡಿದೆ ಶೂಟಿಂಗ್ ಮಾಡ್ತಾಯಿದ್ದೆ ಯಾವಾಗ ಮಾತಾಡೋಕ್ಕೆ ಶುರು ಮಾಡಿದೆ ಅಂದರೆ ನನಗೇ ಗೊತ್ತಾಗಲಿಲ್ಲ ಆದರೆ ಆವಾಗ ನಾನು ಸರಿನೋ ತಪ್ಪು ಹೇಗಿದ್ದರು ಕನ್ನಡ ಮಾತಾಡ್ತಾ ಇದೆ ಪ್ರಾಪರ್ ಏನಂದರೆ ಸರಿಯಾಗಿ ಒಂದು ಏನೋ ಕಲಿಬೇಕು ಅಂತ ಓದೋದು ಬರೆಯೋದು ಆವಾಗ ಆವಾಗ ಯೋಚನೆ ಮಾಡ್ತಾ ಓಕೆ ನಾನು ಕಲಿಬೇಕು ಬರೆಯೋದು ಓದೋದು ಯಾಕೆಂದರೆ ಪೇಪರ್ ಓದಿದರೆ ಟಿ ವಿಲಿ ನೋಡಿದರೆ ನನಗೆ ಗೊತ್ತಾಗಲ್ಲ ಏನು ಬರ್ದಿರೋದು ನನ್ನ ಬಗ್ಗೆ ಏನೋ ಆರ್ಟಿಕಲ್ ಬಂದರೆ ನನಗೆ ಗೊತ್ತಾಗಲ್ಲ ಏನು ಬರ್ದಿರೋದು ಅಂತ ಸೊ ನಾನು ಬೇರೆ ಮೇಲೆ ಡಿಪೆಂಡೆನ್ಸಿ ತುಂಬ ಜಾಸ್ತಿ ಇತ್ತು ಓಕೆ ಓದ್ಬಿಟ್ಟು ಹೇಳಿ ನನಗೆ ಏನು ಬರ್ದಿದ್ದಾರೆ ಅಂತ ಬರ್ತಾ ಬರ್ತಾ ಆವಾಗ ಆವಾಗ ಯೋಚನೆ ಮಾಡಿದೆ ಓಕೆ ಇವಾಗ ಶುರು ಮಾಡ್ತೀನಿ ಶುರು ಮಾಡಿದೆ ಮತ್ತೆ ನಿಲ್ಲಿಸಿದೆ ಶುರು ಮಾಡಿದೆ ಮತ್ತೆ ನಿಲ್ಲಿಸಿದೆ ಕೊನೆಗೆ ನಾನು ಒಂದೂವರೆ ವರ್ಷ ಮುಂಚೆ ನಿರ್ಧಾರ ಮಾಡಿದೆ ಈ ನೆಲ ನನಗೆ ಎಷ್ಟು ಗೌರವ ಎಷ್ಟು ಪ್ರೀತಿ ಇಷ್ಟು ನಾನಿಡೀ ಕರ್ನಾಟಕ ಜನತೆಗೆ ಕನ್ನಡಿಗರಿಗೆ ನಾನು ಚಿರಋಣಿಯಾಗಿದ್ದೀನಿ ಯಾಕೆಂದರೆ ಎಷ್ಟು ಸ್ನೇಹ ಎಷ್ಟು ಗೌರವ ನನಗೆ ಕೊಟ್ಟಿದ್ದಾರೆ ನಾನು ಏನು ಜೀವನದಲ್ಲಿ ಇರುವೆಯಷ್ಟು ಕಣಸನ್ನ ಕಾಣ್ ಕಂಡಿದ್ದೆ ಆದರೆ ಇಷ್ಟು ಬೆಟ್ಟ ಇದ್ದಷ್ಟಂಗೆ ನನಗೆ ಸ್ನೇಹ ಪ್ರೀತಿ ಗೌರವ ಎಲ್ಲ ಕೊಟ್ಟಿದ್ದಾರೆ ಅಲ್ಲ ಇದು ನಿಜವಾಗ್ಲೂ ನನ್ನ ಸೌಭಾಗ್ಯ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಸೆಟಲ್ ಆದಮೇಲೆ ವಾಸ ಮಾಡಿದ ಮೇಲೆ ನಾನು ಇವತ್ತು ನಾನು ಬೇರೆ ಭಾಷಿಕರು ಅಂತ ನಾನು ನನ್ನ ನನ್ನನ್ನು ಅಂದ್ಕೊಂಡಲ್ಲ ನಾನು ಯಾವತ್ತೂ ಹೇಳ್ತೀನಿ ನಾನು 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 ಕನ್ನಡತಿ ನಾನು ನಮ್ಮ ಕನ್ನಡ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಎಲ್ಲ ಅಂತ ಸೊ ಆ ಪ್ರೀತಿ ಆ ವಿಶ್ವಾಸ ಜನ ನನ್ನ ಮನಸ್ಸಲ್ಲಿ ಉದ್ಭವಿಸಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಹಾಗೆ ನಾನು ಡಿಸೈಡ್ ಮಾಡಿದೆ ಇಲ್ಲ ಈಗ ಸಮಯ ಬಂದಿದೆ ನಾನು ಓದೋದು ಬರೆಯೋದು ಕಲಿಲೇಬೇಕು, ಶುರು ಮಾಡಿದೆ ನನಗೆ ಖುಷಿ ಆಗ್ತಿರೋದು ಏನಂತಂದ್ರೆ ಮುಂಗಾರು ಮಳೆ ಸಮಯದಲ್ಲಿ ನಾನು ನೋಡಿರೋ ಪೂಜಾ ಗಾಂಧಿಗೂ ಈಗ ನೋಡ್ತಾ ಇರುವಂಥ ಪೂಜಾ ಗಾಂಧಿಗೂ ತುಂಬಾ ಜಗದಾಂತರ ವ್ಯತ್ಯಾಸ ಆಗ ಸ್ವಲ್ಪ ಸ್ವಲ್ಪ ಕನ್ನಡ ಪದಗಳು ಬರ್ತಾ ಇತ್ತು ಈಗ ಸ್ವಲ್ಪ ಸ್ವಲ್ಪ ಇಂಗ್ಲಿಷ್ ತುಂಬಾ ವ್ಯತ್ಯಾಸ ಇದೆ ಬಟ್ ತುಂಬಾ ಖುಷಿ ಆಗ್ತದೆ ನಿಮ್ಮ ಕನ್ನಡ ನೋಡುತ್ತೆ ಯಾವ ಒಂದು ಸಂದರ್ಭ ಈ ಈ ಟೈಮ್ ನಾನು ಆಕ್ಚುಲಿ ಇದೇ ರೈಟ್ ಟೈಮ್ ನಾನು ಕನ್ನಡ ಕಲಿಬೇಕು ಅಂತ ಹೇಳಿ ಅನಿಸಿದ್ದು ಅಂತ ಏನ್ ಮಾಡ್ತು ನೀನ್ ಕನ್ನಡ ಕಲಿಬೇಕು ರೈಟ್ ಟೈಮು ರಾಂಗ್ ಟೈಮು ಅಂತ ಏನಿಲ್ಲ ನಾವು ನಿಷ್ಠೆಯಿಂದ ಪ್ರೀತಿಯಿಂದ ನೋಡಿ ಒಂದು ಭಾಷೆಗೆ ಸಮಾಜದಲ್ಲಿ ಇರೋ ಪ್ರತಿಷ್ಠೆ ಗೌರವ ಏನಿರುತ್ತೆ ಅಲ್ವಾ ಆ ಭಾಷೆ ನಮ್ಮ ಭಾಷೆಗೆ ಇರೋದು ಕನ್ನಡ ಎಷ್ಟು ಹಳೆ ಭಾಷೆ ಎಷ್ಟು ಸುಂದರವಾದ ಭಾಷೆ ಅಂತ ಸೊ ನಾನು ಕನ್ನಡ ಕಲ್ತ್ಕೊಂಡ್ರೆ ನಾನು ಕನ್ನಡ ಮಾತಾಡೋಕೆ ಓದೋಕೆ ನನಗೂ ಬಂದರೆ ಇಟ್ ಇಸ್ ಲೈಕ್ ಅ ಬ್ಯಾಜ್ ಆಫ್ ಆನರ್ ನನಗೆ ಒಂದು ಹೆಮ್ಮೆ ವಿಷಯ ಅಂದರೆ ನಾನು ಕನ್ನಡ ಮಾತಾಡ್ತೀನಿ ಇದು ನಿಜವಾಗ್ಲೂ ಅಂದರೆ ಐ ಫೀಲ್ ವಾವ್ ಒಂದು ಗೌರವ ಅನಿಸುತ್ತೆ ನನಗೆ ಸೊ ಆ ಭಾವನೆ ಇರೋದ್ರಿಂದ ನಾನು ನಿಷ್ಠೆಯಿಂದ ಕಷ್ಟಪಟ್ಟು ಪ್ರೀತಿಯಿಂದ ಹಠ ಮಾಡಿ ಇಲ್ಲ ನಾನು ಕಲಿತೀನಿ ನಾನು ಇದನ್ನು ನಿಲ್ಲಿಸಲ್ಲ ಮುಂದೆ ವರ್ಸ್ತೀನಿ ಸೊ ಕಲಿತ್ಕೊಂಡೆ ಸೊ ನಿಮ್ಮ ಕನ್ನಡ ಜರ್ನಿ ಹೇಗೆ ಶುರು ಆಯಿತು ಅಂದರೆ ಯಾರು ಗುರುಗಳು ಇವ್ರ ಜೊತೆ ನಾನು ಕಲಿಬೇಕು ಯಾಕೆಂದರೆ ನಾನು ನೋಡಿರೋ ಹಾಗೆ ಯೂಶಲಿ ಕನ್ನಡ ಕಲಿಯುವಾಗ ಅಥವಾ ಕನ್ನಡ ಅಂತಲೇ ಅಲ್ಲ ಯಾವುದೇ ಭಾಷೆನ ಕಲಿಯುವಾಗ ಮಾತಾಡ್ತಾ ಮಾತಾಡ್ತಾ ಕಲಿತೀವಿ ಬಟ್ ನೀವು ಹಾಗಿರ್ಲಿಲ್ಲ ಪ್ರತಿಯೊಂದು ಅಕ್ಷರನೂ ಕೂಡ ಬರ್ದಿದ್ದೀರಾ ಒಂದನೇ ಕ್ಲಾಸ್ ಮಗುವಿಂದ ಹೇಗೆ ಕಲಿತಾರೆ ಹಾಗೆ ಕಲಿತಿದ್ದೀರ ನೀವು ಹೇಗೆ ನೀವು ನಂಬಲ್ಲ ನಾನು ಕನ್ನಡ ಕಲಿಬೇಕು ಅಂತ ಶುರು ಮಾಡಿದಾಗ ಶಿಕ್ಷಕರು ಹುಡುಕಬೇಕು ಅಂತ ತುಂಬ ಒಂದು ದೊಡ್ಡ ಚಾಲೆಂಜ್ ಇತ್ತು ಯಾಕೆಂದರೆ ಒಳ್ಳೆಯ ಅನುಭವನೂ ಆಯಿತು ಸ್ವಲ್ಪ ಕೆಟ್ಟಲ್ಲ ಸ್ಟ್ರಗಲ್ ಅಂತ ನೀವು ಹೇಳ್ಬೋದು ಒಂದು ಗೊಂದಲಗಳು ಯಾಕೆಂದರೆ ಟೀಚರ್ ನನ್ನ ಮನೆಗೆ ಬರಬೇಕು ನನ್ನ ಅಪಾರ್ಟ್ಮೆಂಟ್ ಸುತ್ತಮುತ್ತ ಇರೋ ಏರಿಯಾದಲ್ಲಿರಬೇಕು ಈಸಿ ಇರಬೇಕು ಅಂತ ಆಮೇಲೆ ಏನು ಪಠ್ಯಕ್ರಮ ನನಗೆ ಹೇಳ್ಕೊಳ್ತಾರೆ ಎಲ್ಲಿಂದ ಶುರು ಮಾಡ್ತಾರೆ ಸೊ ಆ ಅದೆಲ್ಲ ಡಿಸೈಡ್ ಮಾಡೋದು ತುಂಬ ಕಷ್ಟ ಇತ್ತು ಸೊ ನಾನು ಶುರು ಮಾಡಿದೆ ಅಂಗನವಾಡಿ ಟೀಚರ್ ಅಂತ ಸೊ ಒಬ್ಬರು ಅಂಗನವಾಡಿ ಶಿಕ್ಷಕರು ನನಗೆ ಸಿಕ್ಕಿದರು ಅವರು ನನಗೆ ಕಾಗುಣಿತ ಈ ಎಲ್ಲ ಹೇಳಿಕೊಟ್ರು ಅದಾದಮೇಲೆ ಆರನೇ ಕ್ಲಾಸ್ ಟೀಚರ್ ಜಯಶ್ರೀ ಮೇಡಮ್ ಅವರು ಅವರು ನನಗೆ ಸ್ವಲ್ಪ ದಿನ ಹೇಳಿಕೊಟ್ರು ಅದಾದಮೇಲೆ ನಾನು ಎಲ್ಲ ಈಗ ಇದರಲ್ಲಿ ಪರ್ಫೆಕ್ಟ್ ಆದಮೇಲೆ ಓದೋಕೆ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಕಲ್ತ್ಕೊಂಡು ಕಲ್ತಿದ್ದೀನಿ ನಾನು ಸೊ ಆಮೇಲೆ ಇನ್ನೂ ಹೈಯರ್ ಕ್ಲಾಸ್ ಇರೋ ಟೀಚರ್ ಬಂದರು ಆಮೇಲೆ ನಾನು ಕೋಚಿಂಗ್ ಸೆಂಟರ್ ಜಾಯಿನ್ ಮಾಡಿದೆ ಎಂಟಿಂದ ಒಂಬತ್ತು ತಿಂಗಳು ಕನ್ನಡ ಮಾಧ್ಯಮ ಮಕ್ಕಳ ಜೊತೆ ಓದ್ತಾ ಇದೆ ಕೆ ಎಸ್ ಐ ಎ ಎಸ್ ಬ್ಯಾಚುಲರ್ ಮಾಡ್ತಾರೆ ಅಲ್ಲ ಯಾಕೆಂದರೆ ನನಗೆ ಕನ್ನಡ ಓದೋಕ್ಕೆ ಶುರು ಮಾಡಿದಾಗ ಯಾಕೆಂದರೆ ನಾನು ಬೇರೆ ಬೇರೆ ಪುಸ್ತಕಗಳನ್ನು ಓದ್ತಾ ಇದೆ ಸೊ ನನಗೆ ಇಂಟ್ರೆಸ್ಟ್ ಬಂತು ಓಕೆ ಸೋಷಿಯಲಾಜಿ ಏನು ಮತ್ತು ಜೋಗ್ರಫಿಯಲ್ಲಿ ಏನಿದೆ ಕರ್ನಾಟಕ ಇತಿಹಾಸ ಏನು ಆಧುನಿಕ ಇತಿಹಾಸ ಏನು ಅದೆಲ್ಲ ವಿಷಯಗಳಲ್ಲಿ ನನಗೆ ಇಂಟ್ರೆಸ್ಟ್ ಬಂದಾಗ ನಾನು ಆ ಪುಸ್ತಕಗಳನ್ನು ಕೂಡ ಕನ್ನಡದಲ್ಲಿ ಓದೋಕ್ಕೆ ಶುರು ಮಾಡಿದೆ ಸೊ ಮಾಡ್ತಾ ಮಾಡ್ತಾ ಎಂಟರಿಂದ ಒಂಬತ್ತು ತಿಂಗಳು ನಾನು ಕೋಚಿಂಗ್ ಸೆಂಟರ್ಗೆ ಪ್ರತಿದಿನ ಎಂಟು ಅವರ್ ಇದ್ದೆ ಒಂದು ಗಂಟೆಗೆ ಹೋಗಿ ಎಂಟು ಗಂಟೆ ರಾತ್ರಿ ವಾಪಸ್ ಬರ್ತಾ ಇದ್ದೆ ಅದಾದ್ಮೇಲೆ ಈಗ ನಾನು ಅಂದರೆ ಇನ್ನೂ ನನ್ನ ಕಲಿಕೆ ನಡೀತಾ ಇದೆ ಯಾಕೆಂದರೆ ನಾವು ಜೀವನದಲ್ಲಿ ಏನಂದರೆ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ 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 ಸಮಯದಲ್ಲಿ ನಾವು ಕಲಿತಾ ಇರ್ತೀವಿ ಹುಟ್ಟಿದ ಮೇಲೆ ಸಾಯೋ ತನಕ ನಾವು ಕಲಿಕೇನೆ ಅಲ್ವಾ ನಮ್ಮ ಜೀವನ ಸೋ ಇವರೆಲ್ಲ ನನಗೆ ಆ್ಯಕ್ಚುಲಿ ಹೇಳ್ಕೊಟ್ರು ತುಂಬ ಸ್ಫೂರ್ತಿ ಕೊಟ್ಟರು ತುಂಬ ಕಾನ್ಫಿಡೆನ್ಸ್ ಕೊಟ್ಟರು ನನಗೆ ಕನ್ನಡ ಯಾವಾಗ ಸರಿಯಾಗಿ ಬರ್ತಾ ಇರಲಿಲ್ಲ ಅಲ್ವಾ ಆವಾಗ ನನಗೆ ಭಯ ಇರಲಿಲ್ಲ ನನ್ನ ಮನಸ್ಸಲ್ಲಿ ಏನಾದರೂ ಬರ್ತಾಯಿದ್ರು ನಾನು ಹೇಳ್ಬಿಡ್ತಾ ಇದ್ದೆ ಇವಾಗ ಏನಾಗಿದೆ ಗೊತ್ತಾ ಕನ್ನಡ ಕಲ್ತ್ ಮೇಲೆ ನನಗೆ ಹೆಂಗೆ ಅಂದರೆ ಓಕೆ ಈ ಅಕ್ಷರ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ಇಲ್ವೋ ಈ ಪದ ನಾನು ಏನು ಮಾತಾಡ್ತಾ ಇದ್ದೀನಿ ಸರಿಯಾಗಿ ಮಾತಾಡ್ತಾ ಇದ್ದೀನಿ ಇಲ್ವೋ ಯಾಕೆಂದರೆ ಜ್ಞಾನ ಬಂದ ಮೇಲೆ ಅದನ್ನು ನಾವು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಂಡು ನಮ್ಮ ಕೆಲಸದಲ್ಲಿ ಉಪ್ ಉಪಯೋಗಿಸ್ಕೊಂಡಿಲ್ಲ ಅಂದರೆ ಅದು ವ್ಯರ್ಥ ಸೊ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಸೊ ಇವರೆಲ್ಲ ಕಾರಣ ಜೊತೆಗೆ ಏನಾಯಿತು ಗೊತ್ತ ನನ್ನ ಅಪಾರ್ಟ್ಮೆಂಟಲ್ಲಿ ಟೀಚರ್ಸ್ ಎಲ್ಲ ಬಂದು ನನಗೆ ಕನ್ನಡ ಹೇಳ್ಕೊಂಡು ನೋಡಿದಾಗ ಎಲ್ಲ ಅಂದರೆ ಕನ್ನಡದವರು ಮತ್ತು ನಾನ್ ಕನ್ನಡಿಗಸ್ ಕೂಡ ಓ ನಾವು ಕೂಡ ನಮ್ಮ ಮಕ್ಕಳಿಗೆ ಕನ್ನಡ ಹೇಳ್ಕೋಬೇಕು ಅಂತ ನನಗೆ ತುಂಬ ಖುಷಿ ಆಗ್ತಾಯಿತ್ತು ನೋಡಿ ನಮ್ಮ ಭಾಷೆ ಕಲಿಯೋಕೆ ಎಷ್ಟು ಇಷ್ಟಪಡ್ತಾ ಇದ್ದಾರೆ ಅವ್ರಿಗೆ ಇಂಟ್ರೆಸ್ಟ್ ಇರೋದು ಅಂತ ಮತ್ತೆ ಕನ್ನಡದವರು ಓಕೆ ಓ ನೀವು ಓದ್ತಾ ಇದ್ದೀರಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಸೊ ನನಗೆ ಒಂಥರ ಖುಷಿ ಉತ್ಸಾಹ ವೆರಿ ಗುಡ್ ಫೀಲಿಂಗ್ ಸೊ ನೀವ್ ಕನ್ನಡ ಕಲಿಯುವಾಗ ಇವಾಗ ನಾವೆಲ್ಲ ಸ್ಕೂಲ್ ಲೆವೆಲ್ ಇಂದ ಕನ್ನಡ ಕಲಿಯುವಾಗ ಗುರುಗಳು ಹೊಡೆದು ಬಡದು ಹೇಳಿ ಕಲಿಸ್ತಾ ನೀವು ಕಲಿಯುವಾಗ ಒಬ್ಬ ನಟಿಯಾಗಿದ್ರಿ ನಿಮ್ಮ ಗುರುಗಳು ಕೂಡ ನಟಿಯಾಗಿ ನೋಡೋ ಅವಶ್ಯಕತೆ ಇರ್ತಿರ್ಲಿಲ್ಲ ಯಾಕಂದ್ರೆ ನೀವು ಅಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಕಲಿತಾ ಯಾವ್ದಾದ್ರು ಬ್ಯೂಟಿಫುಲ್ ಮೂಮೆಂಟ್ ಗುರು ಶಿಷ್ಯರ ನಡುವೆ ಆಗಿದ್ದು ನಿಮ್ಗೆ ಕನ್ನಡ ಕಲಿಯುವಂತ ಸಂದರ್ಭದಲ್ಲಿ ಓ ನನ್ನ ಟೀಚರ್ ಅಂದ್ರೆ ನಿಜವಾಗ್ಲೂ ಬೈತಾ ಇದ್ರು ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಅಷ್ಟೇ ಹೋಮ್ ವರ್ಕ್ ಮಾಡಲೇಬೇಕು ಓದ್ ತಕ್ಷಣ ಸರಿಯಾಗಿ ಓದಿಲ್ಲ ಅಂದ್ರೆ ಬೈತಾ ಇದ್ರು ಬೈತ ಬೈತಾರೆ ಇವತ್ತೂ ಬೈತಾರೆ ನಿನ್ನೆ ಮೊನ್ನೆನೂ ನನ್ನ ಕ್ಲಾಸಲ್ಲಿ ನನ್ನ ಸರ್ ಬೈತಾ ಇದ್ರು ಓಕೆ ಈ ಪ್ರಶ್ನೆಗಳು ನೀವು ಕಂಪ್ಲೀಟ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಯಾಕೆ ಬಾಯ್ ಹಾಟ್ ಮಾಡಿಲ್ಲ ಯಾಕೆ ಇದು ಮಾಡಿಲ್ಲ ಅಂತ ಸೊ ನಾನು ಇವಾಗ ಕೂಡ ಒಂದು ವಿದ್ಯಾರ್ಥಿನಿ ಆಗೇನೆ ಇದ್ದೀನಿ ಏನು ಸೊ ಅವರು ಬೈತಾರೆ ಅಂದರೆ ಒಳ್ಳೆಯದಕ್ಕೆ ಅವ್ರು ಬೈದಿದ್ರೇ ಮಾತ್ರ ನಾನು ಕಲಿಯೋಕ್ಕೆ ಸಾಧ್ಯ ಮೊದಲನೇ ಪದ ಒಂದು ಮೊದಲನೇ ವಾಕ್ಯ ನೀವು ಕನ್ನಡದಲ್ಲಿ ಬರ್ತಿದ್ದು ಯಾವುದು ನೆನಪಿದ್ಯಾ ಏನಾದರೂ ಅಂತ ಪೂಜಾ ನನ್ನ ಹೆಸರು ಫಸ್ಟ್ ಟೈಮ್ ಬರ್ದಿದ್ದೆ ಪೂಜಾ ಗಾಂಧಿ ಸೊ ನಮಗೆ ಸಿಲೆಬಸ್ ಕನ್ನಡ ಇರ್ತಿತ್ತು ಕನ್ನಡ ಭಾಷೆ ಇರ್ತಿತ್ತು ಬಟ್ ನೀವು ಓದುವಾಗ ಇತ್ತಾ ಕನ್ನಡ ಅಥವಾ ಇರಲಿಲ್ವಾ ಹೇಗೆ ನಾನು ನೀವು ನಂಬಲ್ಲ ನಾನು ಬರೀ ಹತ್ತನೇ ಕ್ಲಾಸ್ ಓದಿದ್ದೀನಿ ಅದು ಏನು ವಿದ್ಯೆನೇ ಇಲ್ಲ ಆ್ಯಕ್ಚುಲಿ ಓನ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಅದು ಕೂಡ ಉತ್ತರ ಪ್ರದೇಶದಲ್ಲಿ ಮಿರಟ್ ನನ್ನ ಊರು ಅಲ್ಲಿ ನಾನು ಓದಿದ್ದೆ ಸೊ ಹತ್ತು ವರ್ಷ ಅಷ್ಟೇ ಏನಂದರೆ ಟೆಂತ್ ಪಾಸ್ ಸೊ ಅದು ಏನು ಜಾಸ್ತಿ ಎಜುಕೇಷನು ಇಲ್ಲ ಬಟ್ ಈಗ ಅನ್ಸತ್ತೆ ವಿದ್ಯೆ ಎಷ್ಟು ಮುಖ್ಯ ಅಂತ ಪ್ರತಿಯೊಬ್ಬ ಪ್ರತಿಯೊಬ್ಬರು ಜೀವನದಲ್ಲಿ ಅಂದರೆ ಶಿಕ್ಷಣ ಅವರಿಗೆ ಸಿಗಬೇಕು ಏನು ಇದು ಎಲ್ಲ ಎಲ್ಲರದ್ದು ಒಂದು ಮೂಲಭೂತ ಹಕ್ಕು ಕೂಡ ಆಮೇಲೆ ಎಜುಕೇಷನ್ ಅಂದರೆ ಎಷ್ಟು ಮುಖ್ಯ ನೀವು ಜೀವನದಲ್ಲಿ ಒಂದು ಶೂನ್ಯದಿಂದ ಯಾವಾಗ ಯಾವ ಪರಿಸ್ಥಿತಿಯಲ್ಲಿ ಎಲ್ಲಾದರೂ ನೀವು ಹೊಸ ಜೀವನ ಶುರು ಮಾಡ್ಬೋದು ವಿದ್ಯೆ ನಿಮ್ಮ ಹತ್ರ ಇದ್ದರೆ ಖಂಡಿತ ಜೀವನದಲ್ಲಿ ಹೇರ್ ಫೇರ್ ಇರುತ್ತೆ ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ ವಿದ್ಯೆ ಇದ್ದಾಗ ಮಾತ್ರ ನೀವು ಜೀವನದಲ್ಲಿ ಯಾವಾಗ್ಲೂ ನಿಮ್ಮ ಕಾಲ್ ಮೇಲೆ ನಿಂತ್ಕೊಂಡು ಏನಾದ್ರೂ ಜೀವನದಲ್ಲಿ ನೀವು ಅಚೀವ್ ಮಾಡ್ಬೋದು ಅಂತ ನಾನು ನಂಬಿದ್ದೀನಿ ಬಟ್ ತುಂಬಾ ಖುಷಿ ಆಯ್ತು ನಿಮ್ಮ ಕನ್ನಡನ ಎಷ್ಟು ಅದ್ಭುತವಾಗಿ ಕೇಳೋದಕ್ಕೆ ಒಂಥರ ತುಂಬಾ ಹೆಮ್ಮೆ ಅನ್ಸುತ್ತೆ ಆಯ್ತು ನಾವು ಕನ್ನಡದಲ್ಲಿ ಮಾತಾಡುವಾಗ ಬೇರೆಯವರು ಅಥವಾ ಬೇರೆ ರಾಜ್ಯದಲ್ಲಿರೋರು ನಮ್ಗೆ ಅವ್ರ ಭಾಷೆಯಲ್ಲಿ ಮಾತಾಡಿದಾಗ ಒಂದು ಸ್ವಲ್ಪ ಸಂಕೋಚ ಆಗ್ತಾ ಇತ್ತು ಮತ್ತೆ ಮುಜುಗರನೂ ಆಗ್ತಾ ಇತ್ತು ಇದೇನಿದು ನಮಗೂ ಬರಲ್ಲ ಕನ್ನಡದಲ್ಲಿ ಬೇರೆ ಮಾತಾಡ್ತಾ ಇಲ್ಲ ಇರು ಅಂತ ಬಟ್ ನಿಮ್ಮ ಹತ್ರ ಆ ಕನ್ನಡ ಭಾಷೆ ಕೇಳೋದಿದೆಯಲ್ಲ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಥ್ಯಾಂಕ್ ಯು ಬಟ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಅವರಿಗೆ ಒಂದು ಪತ್ರ ಬರೀತೀರಿ ಕನ್ನಡದಲ್ಲೇ ಬರೀತೀರಾ ಅಂದ್ರೆ ರಮ್ಯಾ ಯಾಕೆ ಇಷ್ಟ ಆಗ್ತಾರೆ ಅಂತ ಹೇಳಿ ಸೊ ರಮ್ಯನ್ ಬಗ್ಗೆ ನೀವು ಒಲವನ್ನ ಕೂಡ ಬರಿ ಕನ್ನಡ ಪದಗಳಲ್ಲೇ ಹೇಳ್ತೀರಿ ಹೌದು ಸೊ ಅದ್ರ ಬಗ್ಗೆ ಒಂದು ನನಗೆ ನಿಜವಾಗ್ಲೂ ಅವ್ರ ನನ್ಗೆ ಅವ್ರ ಮೇಲೆ ತುಂಬಾ ಗೌರವ ಇದೆ ಅವ್ರ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರ ಹೆಸರು ಇರೋದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ಅವರು ಕೂಡ ಜೀವನದಲ್ಲಿ ಇಷ್ಟು ನಿಷ್ಠೆಯಿಂದ ಶ್ರಮೆಯಿಂದ ಮೇಲೆ ಬಂದಿದ್ದಾರೆ ನಾನು ಆ್ಯಕ್ಚುಲಿ ಒಂದು ಸಂದರ್ಭ ಇತ್ತು ನಾನು ಇಲೆಕ್ಷನ್ಸ್ ನಿಂತಾಗ ರಾಯಚೂರಲ್ಲಿ ನಾನು ತುಂಬ ಕೆಟ್ಟ ರೀತಿಯಲ್ಲಿ ಸೋತಿದ್ದೆ ಆದರೆ ಅವರು ನನಗೋಸ್ಕರ ಒಂದು ಟ್ವೀಟ್ ಹಾಕಿದರು ನೋಡಿ ಒಂದು ಹೆಣ್ಮಗಳು ಒಂದು ಪ್ರಯತ್ನ ಪಟ್ಟಿದ್ದಾರೆ ಅಲ್ಲ ಅದಕ್ಕೆ ನಾವು ಖುಷಿ ಪಡಬೇಕು ಯುನೋ ಸೋ ಅವರು ಯಾವತ್ತು ನಾವು ಅವರು ಮೀಟ್ ಮಾಡಿದ್ವಿ ಅವರು ಯಾವತ್ತು ತುಂಬ ಅಂದರೆ ಪ್ರೀತಿಯಿಂದ ತುಂಬ ಗೌರವದಿಂದ ಮಾತಾಡ್ತಾರೆ ಹೆಣ್ಮಕ್ಳಿಗೆಷ್ಟು ಸಪೋರ್ಟ್ ಮಾಡ್ತಾರೆ ಅವರಲ್ಲಿ ಆ ಇರೋ ಆ ಗುಣ ನನಗೆ ತುಂಬ ಇಷ್ಟ ಸೊ ಐ ಲವ್ ಹರ್ ಎಲ್ಲರೂ ಅವ್ರಿಗೆ ಪ್ರೀತಿ ಮಾಡ್ತಾರೆ ನಮ್ಗೆ ಕನ್ನಡ ಅಂದ್ರೆ ಕನ್ನಡ ನಾಡು ಅಂದ್ರೆ ಈಗ ಕನ್ನಡಿಗರು ಎಲ್ಲಾ ಕನ್ನಡಿಗರಿಗೂ ಕೂಡ ಮೊದಲ ನೆನಪಾಗೋದೇ ರಾಜ್ ಕುಮಾರ್ ಅವರು ಅವ್ರನ್ನ ಮರೆಯೋ ಹಾಗೆ ಇಲ್ಲ ಆಕ್ಚುಲಿ ಎಲ್ಲಿ ಹೋದ್ರು ನಮ್ಗೆ ನೆನಪಾಗ್ತಾರೆ ನೀವು ಕೂಡ ಒಂದು ಸಾಂಗ್ ಹಾಡಿದೀರ ಜೇವಿನ ಹೊಳೆಯೋ ಹಾಲಿನ ಮಳೆಯೋ ಒಂದ್ ಲೈನ್ ಅಥವಾ ಟೂ ಲೈನ್ ನಮಗೋಸ್ಕರ ಹಾಡ್ಬೋದಾ ಅಂತ ಹೇಳಿ ಯಾಕಂದ್ರೆ ನೀವು ಹಾಡಿದಾಗ ತುಂಬಾ ಜನ ಕಮೆಂಟ್ ಮಾಡಿದ್ರು ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಅಂತ ನನಗೆ ಪದಗಳು ಕರೆಕ್ಟಾಗಿ ಹೇಳ್ತಿದ್ರಿ ನೀವು ಅಂತ ಅದರ ಪ್ರಾಕ್ಟೀಸ್ ಮಾಡಿ ಹಾಡಿದ್ದ ಅಥವಾ ಹೇಗೆ ಇನ್ನು ನಾನು ಕನ್ನಡ ಸರಿಯಾಗಿ ಕಲ್ತ್ಕೊಂಡ ಮೇಲೆ ಸ್ಪಷ್ಟತೆ ಬಂದ ಮೇಲೆ ನನಗೆ ಹಾಡೋಕೆ ಯಾವತ್ತು ಯಾಕೆಂದರೆ ಹೇಳ್ತೀನಿ ಇಡೀ ಜೀವನ ನಾನು ಯಾವ ಎಷ್ಟು ವೇದಿಕೆಗಳ ಮೇಲೆ ಹೋಗಿದ್ದೀನಿ ಜನ ಯಾವತ್ತು ಹೇಳ್ತಾ ಇದ್ರು ಮೇಡಮ್ ಒಂದು ಹಾಡು ಹಾಡಿಯಲ್ಲ ಸೊ ನನಗೆ ಶ್ರುತಿ ತಾರದು ಏನೂ ಅರಿವಿಲ್ಲ ಆ್ಯಕ್ಚುಲಿ ನಾನು ನೃತ್ಯದಲ್ಲಿ ಕೂಡ ನಾನು ತುಂಬ ಐ ಆಮ್ ನಾಟ್ ಗುಡ್ ಐ ಆಮ್ ನಾಟ್ ಅ ಗುಡ್ ಡ್ಯಾನ್ಸರ್ ಕೊರಿಯೋಗ್ರಾಫರ್ಸ್ಗೆ ಕೇಳಬೇಕು ಎಷ್ಟು ಕಷ್ಟಪಟ್ಟು ನನ್ನಿಂದ ಡಾನ್ಸ್ ಮಾಡಿಸ್ತಾರೆ ಅಂತ ಸೊ ಈ ಹಾಡು ಬಂದಾಗ ನನಗೆ ಯಾವತ್ತು ಒಂದು ಒಂದು ಆಸೆ ಇತ್ತು ಒಂದು ಹಾಡು ಹಾಡಬೇಕು ಅಂತ ಸೊ ಯಾವತ್ತು ಎಷ್ಟು ಅದೇ ಹೇಳ್ತಾ ಇದೆ ಎಷ್ಟು ವೇದಿಕೆ ಕಡೆ ಹೋದ್ಮೇಲೆ ಎಲ್ಲರೂ ಓಕೆ ಸೊ ನಾನು ಓಕೆ ಕುನಿದ್ದು ಕುನಿದ್ದು ಬಾರೆ ಮುಂಗಾರು ಮಳೆ ಹಾಳು ಈ ಥರ ಹಾಡಿಕೊಂಡು ಆದರೆ ಜನ ಪ್ರೀತಿ ಮಾಡ್ತಾರಲ್ಲ ಅವರು ಅವ್ರಿಗೇನಂದರೆ ಓಕೆ ಇವರು ಎರಡು ಲೈನ್ ಹಾಡಿಬಿಟ್ಟಿದ್ದಾರೆ ಸಾಕು ಅಷ್ಟೇ ಸ್ಪಷ್ಟತೆಯಿಂದ ಹಾಡಬೇಕು ಅಂತ ನಾನು ನಿರ್ಧಾರ ಮಾಡಿಕೊಂಡು ಹೌದು ಪ್ರ್ಯಾಕ್ಟೀಸ್ ಮಾಡಿದೆ ಯಾಕೆಂದ್ರೆ ತುಂಬ ಡಿಫಿಕಲ್ಟ್ ಹಾಳೋದು ಈಸಿ ಅಲ್ಲ ಸೊ ನಾನು ಒಂದಿನ ಜನ್ಯ ಸರ್ಗೆ ಫೋನ್ ಮಾಡಿದೆ ಸರ್ ನಾನು ಒಂದು ಹಾಳು ಹಾಡಬೇಕು ಅವರು ಓಕೆ ಯಾವುದು ಜೇನಿನ ಹೊಳೆಯ ವಾಯ್ಸು ಓಕೆ ಆಯಿತು ಮೇಡಮ್ ನಾಳೆ ಬಂದುಬಿಡಿ ಅಂತ ನಮ್ಮ ಸ್ಟುಡಿಯೋಗೆ ಸೊ ಅವರು ಟ್ಯೂನ್ ಎಲ್ಲ ರೆಡಿ ಮಾಡಿ ಸ್ವಲ್ಪ ಸ್ಲೋ ಆಗಿ ಬಿಕಾಸ್ ಐ ಆಮ್ ಅ ಬ್ಯಾಡ್ ಅಲ್ಲ ಸೊ ಇನ್ಸ್ಟ್ರೂಮೆಂಟ್ನಲ್ಲಿ ಸ್ವಲ್ಪ ಏನು ರೆಡಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಅಂತ ನಾನು ಹೋದೆ ಸೊ ನಾನು ಹಾಡೋಕ್ಕಿಂತ ಸ್ಪಷ್ಟತೆ ಬರ್ತಾಯಿದ್ರು ಆದರೆ ಶ್ರುತಿ ತಾಲ್ ಏನೂ ಬರ್ತಾ ಇರಲಿಲ್ಲ ಬಟ್ ಅವ್ರು ತುಂಬ ಕಷ್ಟಪಟ್ಟು ನನಗೆ ಆರಿಂದ ಏಳು ಗಂಟೆ ಒಳಗಡೆ ಹಾಡಿಸಿದ್ರು ಸೊ ನೆರ ಲೈನ್ ಲೈನ್ ಅಷ್ಟೇ జేనిన హోళెయో హాలిన మళెయో సుదయో కన్నడ సవినులియో జేనిన హోళెయో హాలిన మళెయో సుదయో కన్నడ సవినులియో వాణీ ఆవీణయా స్వరా మాధుర్యవో ಸುಮಧುರ ಸುಂದರ್ ನುಳಿಯೋ ಸೂಪರ್ ಸೂಪರ್ ಬಟ್ ಪದಗಳನ್ನ ಅಷ್ಟು ಸ್ಪಷ್ಟವಾಗಿ ಹೇಳಿದ್ರಲ್ಲ ಜನಕ್ಕೆ ರಾಗ ತಾಳೆಲ್ಲ ಬಟ್ ಪದಗಳನ್ನ ಹೇಳೋದೇ ತುಂಬಾ ಮುಖ್ಯ ಅದರಲ್ಲೂ ರಾಜ್ಕುಮಾರ್ ಅವ್ರಿಗೆ ಅದ್ಭುತವಾಗಿ ಅಂದ್ರೆ ರಾಜ್ಕುಮಾರ್ ಬಗ್ಗೆ ನಿಮ್ಗೆ ಏನು ಅಭಿಮಾನ ಅಂದ್ರೆ ಕನ್ನಡ ಅವ್ರ ಹಾಡನ್ನೇ ಫಸ್ಟ್ ಹಾಡಿದ್ದೀರಾ ನಿಮ್ಮ ಪ್ರಯತ್ನ ಅಂದ್ರೆ ನನಗೆ ನಾನು ಅವ್ರ ಸಿನಿಮಾಗಳನ್ನ ನೋಡಿದ್ರೆ ಅವರು ನಿಜವಾಗ್ಲೂ ನಾನು ಈ ಈ ನೆಲದಲ್ಲಿ ಕರ್ನಾಟಕದಲ್ಲಿ ನಾನು ಒಂದು ಹೆಸರು ಮಾಡಿದ್ದೀನಿ ಅಂದರೆ ನನ್ನ ಸೌಭಾಗ್ಯ ದಟ್ ರಾಜ್ಕುಮಾರ್ ಸರ್ ಇಲ್ಲೇ ಹುಟ್ಟಿದ್ದಾರೆ ಅವರಂದರೆ ಅವ್ರ ಮೇಲೆ ಇರೋ ಗೌರವ ವಿಶ್ವಾಸ ಪ್ರೀತಿ ಅಂತ ಐ ಥಿಂಕ್ ಪ್ರಪಂಚದಲ್ಲಿ ಅದು ಒಂದು ಅದೃಷ್ಟ ಅಪರೂಪ ಆ ಹೆಸರು ಆ ಅವ್ರ ನಟನೆ ಅವರ ಗೀತೆ ಅವರ ಸಿನಿಮಾಗಳು ಐ ಥಿಂಕ್ ಎಲ್ಲರಿಗೂ ಇಷ್ಟು ಪ್ರೇರಣೆ ಕೊಡುತ್ತೆ ಅಂತ ಚಿತ್ರಗಳನ್ನ ಮಾಡಿದ್ದಾರೆ ಸೊ ನನಗೆ ನಿಜವಾಗ್ಲೂ ತುಂಬ ತುಂಬ ಖುಷಿ ಇದೆ ದಟ್ ಐ ಆಮ್ ಅ ಪಾರ್ಟ್ ಆಫ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ನನ್ನ ಸೌಭಾಗ್ಯ ದಟ್ ನಾನು ಇಲ್ಲೇ ಇದ್ದೀನಿ ಅಂತ ಸೊ ನೀವು ಕನ್ನಡ ಕಲಿಯೋದ್ರ ಜೊತೆಗೆ ನಿಮ್ಮ ಇಡಿ ಕುಟುಂಬ ಕೂಡ ಕನ್ನಡ ಕಲಿತಾ ಇದೆ ತಾಯಿ ಕೂಡ ಬರೆದಿದ್ದಾರೆ ಕನ್ನಡದಲ್ಲಿ ಅಂತ ಸೊ ಅದ್ರ ಬಗ್ಗೆ ಶೇರ್ ಮಾಡೋದು ನಾನು ಅಕ್ಷರಗಳನ್ನ ನೋಡ್ತಾ ಇದ್ದೆ ಯೂಶಲಿ ನಾವು ಶುರು ಮಾಡುವಾಗ ಅಷ್ಟು ಕ್ಲೀನಾಗಲೂ ಅಕ್ಷರ ಬರೋದಿಲ್ಲ ಬಟ್ ನಿನ್ನ ತಾಯಿ ಕೂಡ ಅಕ್ಷರದಲ್ಲಿ ಬರ್ದಿದ್ದಾರೆ ಕೆಲವೊಂದು ಪದಗಳನ್ನ ಸೊ ನಾನು ಪ್ರತಿದಿನ ಏನೋ ಟೇಬಲ್ ಮೇಲೆ ಕೂತ್ಕೊಂಡು ಬರಿತಾ ಬರಿತಾ ಹೋಮ್ವರ್ಕ್ ಮಾಡ್ತಾ ಇದ್ದೀನಿ ಓಕೆ ನನಗೂ ಸ್ವಲ್ಪ ಹೇಳ್ಕೊಳು ಅಂತ ಒನ್ ಡೇ ಒಂದಿನ ಸ್ವಲ್ಪ ನೋಟ್ಸ್ ಇತ್ತು ನಂದು ಜಾಸ್ತಿ ಹೋಮ್ವರ್ಕ್ ಇತ್ತು ನಾನು ಕೊಟ್ಟೆ ಅವ್ರಿಗೆ ನಾನು ಹೇಳಿದೆ ಇದು ಸ್ವಲ್ಪ ಬರಿಬೇಕು ಅಂತ ಆಯಿತು ಬರೆದು ಬಿಡ್ತೀನಿ ಅಂತ ಆಮೇಲೆ ಕನ್ನಡನೂ ಕಳಿಸ್ಕೊಳ್ಳೋ ನನಗೆ ಅಂತ ಸ್ಪೆಸಲ್ ಆಯಿತು ಕಳ್ಸಿ ಸೊ ನಾನು ಅವ್ರಿಗೆ ಅ ಇ ಈ ಕಾಗುಣಿತ ಎಲ್ಲ ಅವ್ರಿಗೆ ಹೇಳ್ಕೊಟ್ಟೆ ಜೊತೆಗೆ ಹೊತ್ತಕ್ಷರ ಎಲ್ಲ ಹೇಳ್ಕೊಟ್ಟೆ ಆಮೇಲೆ ನನ್ನ ನೋಟ್ಸ್ನ ನೋಡಿ ಅವರು ಕನ್ನಡ ನೋಟ್ಸ್ನ ಇದ್ದಾರೆ ಸೊ ನಾನು ಅಂದ್ಕೊಂಡೆ ಓಕೆ ಇವರು ಏನು ನೀವು ಬರೆದಿದ್ದೀರಾ ನನಗೆ ಶಾಕ್ ಆಯಿತು ಓಕೆ ಆಮೇಲೆ ಫುಲ್ ವರ್ಡ್ಸ್ ಎಲ್ಲ ನನ್ನ ಹಳೇ ಬುಕ್ಗಳನ್ನು ತಗೊಂಡು ನೋಡ್ತಾ ಇದ್ದಾರೆ ಸೊ ಅವ್ರಿಗೆ ಒಂದು ಮಟ್ಟಿಗೆ ಅಂದರೆ ಹೇಳೋದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಈಗ ಗುರ್ತಿಡುತ್ತಾರೆ ಓಕೆ ಇದು ಆ ಇದಕ್ಕೆ ಇದಕ್ಕೆ ಅಂತ ಸೊ ಈಗ ಪ್ರತಿದಿನ ಏನೇನೋ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೂ ಮಾತಾಡ್ತಾರೆ ಆಕ್ಚುಲಿ ನನ್ನ ತಾಯಿ ಮಾತಾಡ್ತಾರೆ ಕನ್ನಡ ಇನ್ಸ್ಪಿರೇಷನ್ ನೀವೇ ಹೌದು ಕನ್ನಡ ಅಂತ ಬಂದಾಗ ನೀವು ನಿಮ್ಮ ಕನ್ನಡದ ಒಂದಷ್ಟು ಜರ್ನಿ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ರಿ ವಚನಗಳ ಬಗ್ಗೆನೂ ಕೂಡ ನೀವು ಕಲ್ತಿದ್ದೀರಾ ಹಾಡುಗಳು ಮಾತ್ರ ಅಲ್ಲ ಬಸವಣ್ಣನ ವಚನ ಕೂಡ ನಾನು ಕೇಳಿದ್ದೀನಿ ಉಳ್ಳವರು ಶಿವಾಲಯ ಮಾಡು ಉಳ್ಳವರು ಶಿವಾಲಯ ಹೇಳ್ಬೋದಾ ಖಂಡಿತ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಶಿರುವೆ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿ ಉಂಟು ಜಂಗಮ ಕಳಿವೆಲ್ಲ ಸೂಪರ್ ಎಕ್ಸಲೆಂಟ್ ಸೀರೆ ಖುಷಿ ಆಗುತ್ತೆ ಇದನ್ನೆಲ್ಲ ಕೇಳೋದಕ್ಕೆ ಬಹುಶಃ ಇಲ್ಲಿ ಇರೋರು ತುಂಬಾ ಖುಷಿ ಪಟ್ಟಿರ್ತಾರೆ ನಿಮಗೆ ಹೇಳೋದನ್ನ ಕೇಳ್ತಾನೆ ಅಂತ ಸೊ ನನ್ನ ಕೊನೆ ಪ್ರಶ್ನೆ ಈಗ ನೀವು ಒಂದಷ್ಟು ಅಂಕಣ ಕೂಡ ಬರೆದಿದ್ದೀರಾ ಕನ್ನಡ ಮಾಲೂಮ್ ನಹಿಹೆ ಅನ್ನೋರಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನ ಕೂಡ ಕೊಟ್ಟಿದ್ದೀರಾ ಮುಂದೆ ಪೂಜಾ ಗಾಂಧಿ ಅವರು ಕನ್ನಡದ ಬಗ್ಗೆ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಯಾಕಂದರೆ ಒಂದು ಜರ್ನಿ ಶುರುವಾಗಿದ್ದು ನಿಮ್ಮದು ಇಂಟ್ರೆಸ್ಟ್ ಮೇರೆಗೆ ಈಗ ಅದು ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆ ನಿಮ್ಮನ್ನು ಸೊ ಮುಂದೆ ಏನು ಮಾಡಬೇಕು ಅಂತಿದ್ದೀರ ಕನ್ನಡಕ್ಕೆ ಕರ್ನಾಟಕಕ್ಕೆ ಕನ್ನಡತಿಯಾಗಿ ಕನ್ನಡದ ಕೆಲಸ ಅಷ್ಟೇ ಕನ್ನಡ ಭಾಷೆ ಒಂದು ನಿಜವಾಗ್ಲೂ ಇಲ್ಲಿ ಇರೋ ಬೇರೆ ಭಾಷಿಕ್ ಭಾಷೆ ಯಾರು ಮಾತಾಡ್ತಾರೆ ಅನ್ಯ ಭಾಷಿಕರು ಅಂತ ಏರ್ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಬ್ಯಾಂಗ್ಳೂರು ಕರ್ನಾಟಕ ನೋಡಿದರೆ ಅದು ಹೃದಯ ತುಂಬ ದೊಡ್ಡದಾಗಿದೆ ಯಾವ ರೀತಿಯಲ್ಲಿ ನಮ್ಮ ರಾಜ್ಯ ಬೆಳೀತಾ ಇದೆ ಬ್ಯಾಂಗ್ಳೂರ್ ಇಸ್ ಅ ಸಿಲಿಕಾನ್ ಸಿಟಿ ನಾಟ್ ಓನ್ಲಿ ಇನ್ ದಿ ನಮ್ಮ ದೇಶದಲ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತು ಬ್ಯಾಂಗ್ಳೂರ್ ಅಂದರೆ ಸಿಲಿಕಾನ್ ಸಿಟಿ ಯಾವ ಮಟ್ಟದಲ್ಲಿ ನಾವು ಬೆಳೀತಾ ಇದ್ದೀವಿ ಪ್ರತಿದಿನ ಆಚೆಯಿಂದ ಜನ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಆದರೆ ನನ್ನ ಒಂದು ಗುರಿ ಇತ್ತು ಅಂದರೆ ನಾನು ಒಂದು ಕ ನಾನ್ ಕನ್ನಡಿಗ ಆಗಿ ಈಗ ನಾನು ಕನ್ನಡದಿನೇ ನಾನು ಕಲಿಬೋದು ಅವರೆಲ್ಲ ಯಾಕೆ ಕಲಿಬಾರ್ದು ಅವ್ರಿಗೂ ಕಲಿಯೋಕೆ ಇಂಟ್ರೆಸ್ಟ್ ಇದೆ ಅದೇ ನಾನು ಹೇಳಿದೆ ಅಲ್ವಾ ನಾನು ಕಲಿದಾಗ ಕಲಿ ಕಲಿಯುವಾಗ ಕೂಡ ನನ್ನ ಅಪಾರ್ಟ್ಮೆಂಟಲ್ಲಿ ಸುಮಾರು ಜನ ಓಕೆ ನಾವು ಕಲಿಬೇಕು ನಮ್ಮ ಮಕ್ಕಳಿಗೂ ಕನ್ನಡ ಹೇಳ್ಕೋಬೇಕು ಸುಮಾರು ನಾರ್ತ್ ಇಂಡಿಯನ್ ವೈಫ್ಸು ಓಕೆ ಇದು ಹೊಸ ಅದು ನಾವು ಕಲಿಬೇಕು ಯಾಕೆಂದರೆ ಹೊಸ ಭಾಷೆ ಜನ ಕಲ್ತ್ಕೊಂಡ್ರೆ ಅವ್ರಿಗೆ ಸುಮಾರು ಇದರಲ್ಲಿ ಅವ್ರಿಗೆ ಸಹಾಯ ಆಗತ್ತೆ ಏನೋ ಆಸ್ ಅದೇ ಮತ್ತೆ ಹೇಳ್ತೀನಿ ಆ ಭಾಷೆಗೆ ಇರೋ ಪ್ರತಿಷ್ಠೆ ಅವ್ರಿಗೂ ಬರುತ್ತೆ ನಮಗೂ ಬರುತ್ತೆ ಆ ಗೌರವ ಸಿಗುತ್ತೆ ಅಂತ ಅದು ಮತ್ತು ವ್ಯಾಪಾರ ಮಾಡೋದರಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಅವರು ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಸೆಟಲ್ ಆಗಿದ್ದಾರೆ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಅವ್ರ ಜೀವನ ನಡೆಸೋಕ್ಕೆ ಅದರ ಜೊತೆಗೆ ಕನ್ನಡದವರು ಯಾವತ್ತೂ ವೆಲ್ಕಮಿಂಗ್ ಅವರು ಎಲ್ಲರಿಗೂ ಪ್ರೀತಿಯಿಂದ ತಪ್ಪಿಕೊಂಡು ಅಂದರೆ ನಾವು ಅವರಿಗೆ ನಮ್ಮ ತನ್ನವನ್ನು ತೋರಿಸಿದರೆ ಖಂಡಿತ ಜನ ಕಲಿತಾರೆ ಸೊ ಇದು ನನ್ನ ಗುರಿ ನನ್ನ ಆಸೆ ಅದರ ಜೊತೆಗೆ ಕರ್ನಾಟಕದ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಮಗುಗೆ ಒಳ್ಳೆ ಉತ್ತಮ ವರ್ಗದ ಶಿಕ್ಷಣ ಸಿಗಬೇಕು ಅಂತ ನನ್ನ ಗುರಿ ನನ್ನ ಆಸೆ ನನ್ನ ಕನಸು ಸೊ ಈ ದಾರಿಲಿ ನಾನು ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಂತ ಅದೇ ನಾನು ಹೇಳ್ತಾ ಇದ್ದೀನಿ ಕನ್ನಡದ ಕೆಲಸ ಅಷ್ಟೇ ಸೊ ಕನ್ನಡವೇ ಸತ್ಯ ಕನ್ನಡವೇ ನೃತ್ಯ ಸೊ ನಾವು ಇಲ್ಲಿದ್ದಾಗ ನಮ್ಮ ನೆಲ ನಮ್ಮ ಜಲ ನಮ್ಮ ಸಂಸ್ಕೃತಿಗೆ ನಾವು ಮರ್ಯಾದೆ ಕೊಡ್ತೀವಿ ಎಲ್ಲರೂ ಮರ್ಯಾದೆ ಕೊಡಬೇಕು ಒಂದು ಸಮಾಜದಲ್ಲಿ ಸಮಾಜದಲ್ಲಿ ನಮ್ಮ ನಮ್ಮ ಭಾಷೆ ಎಲ್ಲೋ ಕಡಿಮೆ ಆಗ್ತಾಯಿದೆ ಯುನೋ ಈ ವಿಷಯ ನನಗೆ ತುಂಬ ನನ್ನ ಮನಸ್ಸಿಗೆ ತುಂಬ ಒಂದು ಪ್ರಶ್ನೆ ಬಂತು ಯಾಕೆ ಕಡಿಮೆ ಆಗ್ತಾಯಿದೆ ಯುನೋ ಸೊ ಇದೆಲ್ಲ ನೋಡಿದರೆ ಸೊ ನಾನು ಒಂದು ಪರಿಹಾರ ಥರ ಒಂದು ರಿಪೋರ್ಟ್ನ ರೆಡಿ ಮಾಡಿದೆ ಸುಮಾರು ಸ್ಕೂಲ್ಸ್ಗೆ ಹೋದೆ ಸುಮಾರು ಜನ ಹತ್ರ ಮಾತಾಡಿದೆ ಯಾಕೆ ಕನ್ನಡ ಕಲಿಬಾರ್ದು ಯಾಕೆ ಕನ್ನಡ ಜನಗೆ ಹೇಳಬಾರ್ದು ಅಂತ ಅವ್ರು ತಯಾರಾಗಿದ್ದಾರೆ ಹೇಳ್ಕೊಳ್ಳೋಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಅದು ಜನಗೆ ಸಿಕ್ಕಿದರೆ ಖಂಡಿತ ಅವರು ಕನ್ನಡ ಡೆಫಿನೆಟ್ಲಿ ಕಲಿತಾರೆ ಅಂತ ನನಗೆ ನಂಬಿಕೆ ಇದೆ ಸೊ ಆ ಆ ಗುರಿಯಿಂದ ನಾನು ಕೆಲವು ಅಂಕಣಗಳನ್ನು ಬರೆದಿದ್ದೆ ಅದ್ರ ಜೊತೆಗೆ ಒಂದು ರಿಪೋರ್ಟ್ನ ಬರೆದಿದ್ದೀನಿ ಅದು ಇವತ್ತು ಮನದ ಮಾತು ಮನದ ಮಾತು ಅಂತ ಸೊ ನನಗೆ ಇದು ನಾನು ಒಬ್ಬರೇ ಮಾಡೋಕ್ಕಾಗಲ್ಲ ನನಗೆ ಎಲ್ಲರದ್ದು ಸಪೋರ್ಟ್ ಬೇಕು ಆ್ಯಂಡ್ ಇದು ಬಂದಿನ ಇಂಪ್ಲಿಮೆಂಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಖಂಡಿತ ಆಗುತ್ತೆ ಅದು ನಿಮಗೆ ಮತ್ತಷ್ಟು ಪ್ರೇರೇಪಣೆ ಕೂಡ ಕೊಡುತ್ತೆ ಇದು 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 ಬರೀ ನನ್ನ ಏನಂದರೆ ಮೇ ಬಿ ನನ್ನ ನನ್ನ ಋಣ ಅಂದರೆ ನನಗೆ ಸಿಕ್ಕಿರೋ ಇಲ್ಲಿ ಏನು ಪ್ರೀತಿ ಇದೆ ವಿಶ್ವಾಸ ಇದೆ ಹೆಸರು ಇದೆ ದಿಸ್ ಇಸ್ ಐ ಆಮ್ ಡೂಯಿಂಗ್ ಫಾರ್ ದ ಪೀಪಲ್ ಆಫ್ ಕರ್ನಾಟಕ ಏನೋ ಸೂಪರ್ ಐವತ್ತು ವರ್ಷ ಕರ್ನಾಟಕ ಅನ್ನೋ ಹೆಸರು ಬಂದು ಸೊ ಕನ್ನಡತಿ ಎನ್ನುವಂಥ ಹೆಮ್ಮೆ ನಿಮ್ಮ ಮಾತುಗಳಲ್ಲೇ ನಮಗೆ ಗೊತ್ತಾಗ್ತಾ ಇದೆ ಎಷ್ಟು ನಿಮಗೆ ಆ ಪ್ರೀತಿ ಇದೆ ಎಷ್ಟು ಅಗಾಧವಾದಂಥ ಪ್ರೀತಿ ಪ್ರೀತಿ ಅಂತ ಹೇಳೋಕ್ಕಾಗಲ್ಲ ತುಂಬ ಪ್ರೀತಿ ಇದೆ ಅಂತ ಏನು ಹೇಳ್ತೀರಾ ಕರ್ನಾಟಕದ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಕರ್ನಾಟಕ ಅಂಥ ಸುಂದರವಾದ ನಾಡು ನಮ್ಮ ನಾಡು ನಮ್ಮ ನೆಲ ನಮ್ಮ ಜಲ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಿಜವಾಗಲೂ ತುಂಬ ಹೆಮ್ಮೆ ಪಡೋ ಹೆಮ್ಮೆ ಅನ್ನಿಸ್ತಾ ಇದೆ ನಾನು ನಿಜವಾಗ್ಲೂ ನನ್ನ ಹಳೆ ಜನ್ಮದಲ್ಲಿ ಡೆಫಿನೆಟ್ಲಿ ನಾನು ಕನ್ನಡಿಗರಾಗಿದ್ದೆ ಅಂತ ನನಗೆ ಖಂಡಿತ ನಂಬಿಕೆ ಇದೆ ಹೇಗೆ ನಮ್ಮ ನಾಡು ಎಷ್ಟು ನಮ್ಮ ನಾಡಲ್ಲಿ ಇಷ್ಟು ಅಭಿವೃದ್ಧಿ ಆಗ್ತಾ ಇದೆ ಜನ ಇಟ್ ಇಸ್ ನಾವು ಪ್ಲೇಸ್ ಇನ್ ದ ವರ್ಲ್ಡ್ ಮ್ಯಾಪ್ ಕರ್ನಾಟಕ ಅಲ್ಲ ಸೊ ಹಾಗಾಗಿ ನನ್ನ ಕನಸು ಏನಂದರೆ ಈಗ ಐವತ್ತು ವರ್ಷ ಕನ್ನಡ ರಾಜ್ಯೋತ್ಸವಕ್ಕೆ ಇದೆ ಸೊ ನಿಜವಾಗ್ಲೂ ಇನ್ನೂ ಸಾವಿರಾರು ವರ್ಷ ನಮ್ಮ ನಾಡು ಇನ್ನೂ ಮುಂದೆ ಹೋಗಲಿ ಅಂತ ನನ್ನ ಆಸೆ ನಮ್ಮ ಭಾಷೆ ಮುಂದೆ ಹೋಗಬೇಕು ಜನ ಇಡೀ ಪ್ರಪಂಚದಲ್ಲಿ ಕರ್ನಾಟಕನ ಇನ್ನೂ ಇನ್ನೂ ಏನಂದರೆ ಇನ್ನೂ ಎತ್ತರದ ದೃಷ್ಟಿಯಿಂದ ನೋಡಬೇಕು ಅಂತ ನನ್ನ ಆಸೆ ನಂದು ಲಾಸ್ಟ್ ಸೀಕ್ವೆನ್ಸ್ ಇದು ಆ್ಯಕ್ಚುಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ಫಾಲೋ ಮಾಡ್ತೀನಿ ಕೂಡ ತುಂಬಾ ತುಂಬ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ ನೀವು ಕನ್ನಡ ಶುರು ಮಾಡುವಾಗ ತುಂಬಾ ಜನ ಕಮೆಂಟ್ ಮಾಡ್ತಾರೆ ಟಾಪ್ ಫೈವ್ ಕಮೆಂಟ್ಸ್ ನಾನು ಸೆಲೆಕ್ಟ್ ಮಾಡಿದೆ ನಿಮ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಾನು ಎಲ್ಲೂ ನೆಗೆಟಿವ್ ಕಮೆಂಟ್ಸ್ ನೋಡಿಲ್ಲ ಅಲ್ಲ ನೋಡೇ ಇಲ್ಲ ನಿಮ್ಮ ಪೋಸ್ಟ್ ಅಲ್ಲಿ ನಾನು ನೆಗೆಟಿವ್ ನೋಡೇ ಇಲ್ಲ ಬರುತ್ತೆ ಕೆಲವು ಜನ ನೀವು ಕನ್ನಡ ಕಲಿತಾಗಿಂದ ನಾನು ನೋಡಿರೋ ಹಾಗೆ ಟಾಪ್ ಫೈವ್ ಕಮೆಂಟ್ ನಾನು ಚೂಸ್ ಮಾಡಿದ್ದೀನಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಒಬ್ಬರು ನಿಮ್ಮ ಕನ್ನಡ ಪ್ರೀತಿ ನಿಜಕ್ಕೂ ತಾಯಿ ಪ್ರೀತಿಗಿಂತ ದೊಡ್ಡದು ಇವತ್ತಿನ ದಿನಗಳಲ್ಲಿ ಕನ್ನಡಕ್ಕೆ ನಿಮ್ಮಂಥವರ ಅವಶ್ಯಕತೆ ತುಂಬ ಇದೆ ಅಂತ ಹೇಳಿದ್ದಾರೆ ಅಂತ ಆ ಒಂದು ಮಾತಿಗೆ ಏನು ಹೇಳ್ತೀರಾ ಅಂತ ಹೇಳಿ ತುಂಬ ಧನ್ಯವಾದಗಳು ನನ್ನ ಇದು ನನ್ನ ಸೌಭಾಗ್ಯ ನೀವು ನನಗೆ ಇಷ್ಟು ಒಳ್ಳೆ ಪ್ರೀತಿ ತೋರಿಸ್ತಾ ಇದ್ದೀರಲ್ಲ ಸೊ ತುಂಬ ಧನ್ಯವಾದಗಳು ಆ್ಯಂಡ್ ಇದು ನನ್ನ ಜೀವನದಲ್ಲಿ ಇದು ನನ್ನ ಜೀವನದ ಗುರಿ ನಾನು ಕನ್ನಡದ ಕೆಲಸ ಮಾಡ್ತಾ ಹೋಗ್ತೀನಿ ಒಬ್ರು ಸಲಹೆ ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ಕನ್ನಡ ಅಭಿಮಾನಕ್ಕೆ ಕೋಟಿ ಕೋಟಿ ವಂದನೆಗಳು ಲೈಬ್ರರಿಯಲ್ಲಿ ಕೂತು ಇನ್ನೂ ಹಲವು ಕನ್ನಡ ಪುಸ್ತಕಗಳನ್ನ ನೀವು ಓದಬೇಕು ಅನ್ನೋದು ನನ್ನ ಆಸೆ ಹಾಗೆ ಯಾವುದಾದ್ರೂ ಯೂನಿವರ್ಸಿಟಿಯಲ್ಲಿ ಕನ್ನಡದ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಮುಗಿಸಿ ಅಂತ ಹೇಳಿದ್ದಾರೆ ನೀವೆನ್ ನೀವೆಷ್ಟು ಒಳ್ಳೆ ಒಳ್ಳೆ ಕಮೆಂಟ್ಸ್ ಹೇಳ್ತಾ ಇದ್ರಿ ಕರೆಕ್ಟ್ ನಾನು ಎಲ್ಲಿ ಹೋಗ್ತೀನಿ ಜನ ನನಗೆ ಪ್ರೀತಿ ತೋರಿಸ್ತಾರೆ ನನಗೆ ಕನ್ನಡ ಬರುತ್ತೆ ಅಂತ ಇದೇ ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ ಜನರದು ಪ್ರೀತಿ ಈ ಕಮೆಂಟ್ ನನಗೆ ಒಂದು ಅವಾರ್ಡ್ ಇದ್ದಂಗೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ ಕನ್ನಡ ನೀವು ಕಲಿಯೋದಲ್ಲದೆ ನಿಮ್ಮ ಕುಟುಂಬಕ್ಕೂ ಕೂಡ ಕಲಿಸ್ತಾ ಇದ್ದೀರಾ ಪ್ರೇರೇಪಣೆ ಆಗಿದ್ದೀರಾ ಕನ್ನಡದ ಸೋಕೋಲ್ಡ್ ಕೆಲವೊಂದು ಫಿಲ್ಮ್ ಸ್ಟಾರ್ಸ್ಗಳು ಕನ್ನಡ ಬಂದರೂ ಕೂಡ ಕನ್ನಡದಲ್ಲಿ ಮಾತಾಡೋದಕ್ಕೆ ಹಿಂಜರಿತಾರೆ ಅಂಥ ಸಂದರ್ಭದಲ್ಲಿ ಮಳೆ ಹುಡುಗಿ ಪೂಜಾ ಗಾಂಧಿಯವರು ಇಷ್ಟು ಕನ್ನಡ ಕಲ್ತಿರೋದು ನಮಗೆ ನಿಜಕ್ಕೂ ಕೂಡ ಖುಷಿ ಆಗ್ತಾ ಇದೆ ಅಂತ ಹೇಳಿ ನಾನು ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಭಾಷೆಯಲ್ಲಿ ಇರೋ ಒಂದು ಮಾಧುರ್ಯ ಏನಿದೆ ಒಂದು ಬ್ಯೂಟಿ ಏನಿದೆ ಅಂತ ಮಾತಾಡೋಕ್ಕೆ ಖುಷಿಯಾಗುತ್ತೆ ಕನ್ನಡ ಮಾತಾಡಂದರೆ ಇಟ್ಸ್ ಲೈಕ್ ಕಸ್ತೂರಿ ಕನ್ನಡ ಅದಕ್ಕೆ ಹೇಳ್ತಾರೆ ಅಲ್ಲ ಇಟ್ಸ್ ಬ್ಯೂಟಿಫುಲ್ ಸೊ ಐ ಥಿಂಕ್ ನನಗೆ ಯಾವತ್ತೂ ಕನ್ನಡದಲ್ಲಿ ಮಾತಾಡಬೇಕಿತ್ತು ಅಂತ ನನಗೆ ಆಸೆ ಇರುತ್ತೆ ಸೊ ಆ ಆಸೆ ಎಲ್ಲರಿಗೂ ಬರಲಿ ಅಷ್ಟೇ ಸೊ ಇನ್ನೊಬ್ರು ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ ಮೇಡಮ್ ನಿಮಗೂ ಹಾಗೂ ನಿಮ್ಮ ತಾಯಿಯವರಿಗೂ ತುಂಬು ಹೃದಯದ ಕೃತಜ್ಞತೆ ಭಾವ ಸಲ್ಲಿಸ್ತೀನಿ ನನಗೆ ಇವತ್ತು ಅರ್ಥ ಆಯಿತು ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂಥ ಪದಕ್ಕೆ ಎಷ್ಟು ಅರ್ಥ ಇದೆ ಅಂತ ನಿಮ್ಮ ಕನ್ನಡ ಕಲಿತ ಮೇಲೆ ಅಂತ ಹೇಳಿ ಹೇಳಿದ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಲಾಸ್ಟ್ ಒಬ್ಬರು ಕಮೆಂಟ್ ಮಾಡಿರೋದು ಅದ್ಭುತ ಕಲೆ ಕನ್ನಡ ತುಂಬ ಚೆನ್ನಾಗಿ ಬರ್ತಿದ್ದೀರಿ ಕನ್ನಡ ನಾಡು ನುಡಿಯ ಬಗ್ಗೆ ಎಷ್ಟೊಂದು ಪ್ರೀತಿ ಇದೆ ಆಹಾ ಇನ್ನು ಮುಂದುವರಿಯಲಿ ಅಂತ ಮುಂದುವರಿಯುತ್ತೆ ಮುಂದುವರಿಯತ್ತೆ ಖಂಡಿತ ನಿಮ್ಮ ಕನ್ನಡ ಅಭಿಮಾನ ಕನ್ನಡ ಪ್ರೀತಿ ಒಲವು ನನಗ್ ನೋಡಿ ತುಂಬಾ ಖುಷಿ ಆಯ್ತು ಬಹುಶಃ ಈ ಇಂಟರ್ವ್ಯೂ ನೋಡಿ ತುಂಬಾ ಕನ್ನಡಿಗರಿಗೂ ಕೂಡ ಖುಷಿ ಆಗಬಹುದು ಹೀಗೆ ಮುಂದುವರಿತಾ ಇರಲಿ ನಿಮ್ಮ ಕನ್ನಡದ ಒಂದು ಜರ್ನಿ ತುಂಬಾ ಕನಸುಗಳನ್ನ ಇಟ್ಕೊಂಡಿದ್ದೀರಾ ಕನ್ನಡಕ್ಕೆ ಕರ್ನಾಟಕಕ್ಕೆ ಆಸ್ ಅ ಕನ್ನಡತಿಯಾಗಿ ಸೊ ಅದಕ್ಕೆ ನಾವೆಲ್ಲರೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀವಿ ಥ್ಯಾಂಕ್ ಯು ಸೊ ಮಚ್ ಪ್ರಜಾವಾಣಿ ಜೊತೆ ಮಾತಾಡೋದು ಇಂತಹ ಹಲವು ಮನಸ್ಸುಗಳು ಕನ್ನಡದ ಬಗ್ಗೆ ಒಲವನ್ನ ಇಟ್ಕೊಂಡಿರೋ ಮತ್ತಷ್ಟು ನಿಮಗೆ ಪರಿಚಯವನ್ನ ಮಾಡ್ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾವಾಣಿ ಡಾಟ್ ನೆಟ್